ಮನೇಲಿ ಏನು ಗೊತ್ತಾ, ಚಿತ್ರಾನ್ನ ಇತ್ತು ಅಂದರೆ ನಿನ್ನೆ, ಆಮೇಲೆ ಭಾನುವಾರ ಏನಾದರೂ ಚಿಕನ್ ಸಾರು ಮಿಕ್ಕಿತ್ತು ಅಂದರೆ ಮಂಗಳವಾರ ಹಾಕ್ಕೊಂಡು ತಿನ್ನೋದು ನನ್ನ ಪರ್ಸ್ನಲ್ ಫೇವ್ರೇಟು. ಸೊ ನಿಮಗೆ ಆ ಥರ ಏನೋ ಇರುತ್ತಲ್ಲ ಕಾಂಬಿನೇಷನ್, ಯಾವುದು ಇಷ್ಟ ಅಂತೇಳಿ, ಚಟ್ನಿ ಇಷ್ಟನಾ ಇಲ್ಲ ಚಿಕನ್ ಸಾರು ಜೊತೆ ತಿನ್ನೋಕ್ಕೆ ಇಷ್ಟನಾ ಚಿತ್ರಾನ್ನ? ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ರಾಜಾಜಿನಗರ್ಗೆ ಬಂದಿದ್ದೀವಿ, ರಾಜಾಜಿನಗರಲ್ಲಿ ಮಹಾಗಣಪತಿ ನಗರ. ಸೊ ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಜಾಗ ಬಂದ್ಬಿಡ್ಬೋದು. ಸೊ ಇಲ್ಲಿ ಹಿಂದೆ ಕಾಣಿಸ್ತಾ ಇರ್ಬೋದು ಒಂದು ಅಂಗಡಿ ಇದೆ. ಸೊ ಪುಟಾಣಿ ಅಂಗಡಿ, ಹೆಸರೇನಿಲ್ಲ, ಅಜ್ಜಿ ಅಂಗಡಿ, ಅಜ್ಜಿ ಹೋಟ್ಲ್ ಅಂತಲೇ ಫೇಮಸ್ಸು. ಸೊ ಇಲ್ಲಿ ಎರಡೇ ಡಿಶಸ್ ಸಿಗೋದು, ಇಡ್ಲಿ ಮತ್ತು ರೈಸ್ ಬಾತ್. ರೈಸ್ ಬಾತಲ್ಲಿ ಬಂದು ಚಿತ್ರಾನ್ನ. ಸೊ ಆಮೇಲೆ ಇನ್ನೊಂದು ಫೇಮಸ್ ಇಲ್ಲಿ ಬಂದು ಚಟ್ನಿ. ಸಖತ್ತು ಸ್ಪೈಸಿ, ಎಷ್ಟು ಚಟ್ನಿ ಸಿಗುತ್ತೆ ಅಂತ ನಮ್ಮ ಭರತ್ ಅವ್ರು ಹೇಳಿರೋದು. ಭರತ್ ರೆಗ್ಯುಲರ್ ವೀಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ ಯಾರು ಅಂತ. ಸೊ ನಮಗೆ ಈ ಏರಿಯಾದಲ್ಲೆಲ್ಲ ಜಾಸ್ತಿ ಅವರೇ ಸಜೆಸ್ಟ್ ಮಾಡೋದು. ಸೊ ಅವ್ರಿಗೆ ಬಂದರು ಒಬ್ಬರು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಒಬ್ಬರು ಸಜೆಸ್ಟ್ ಮಾಡೋರಂತೆ, ಸ್ಟಾರ್ವಿಂಗ್ ಟಮ್ಮಿ ಅಂತ. ಸೊ ಅವ್ರ ಕಡೆಯಿಂದ ಈಗ ಗೊತ್ತಾಗಿದ್ದು, ಅವ್ರು ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ರಂತೆ, ಆಮೇಲೆ ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಕವರ್ ಮಾಡಿದ್ದಾರೆ. ಸೊ ನಮಗೂ ಹೇಳಿದ್ರು ಭರತ್ ತಿಂದುಬಿಟ್ಟು ಇಲ್ಲಿ ಸಖತ್ ಖಾರ, ಆದರೆ ಚಟ್ನಿನ ಇಲ್ಲಿ ಕುಡಿತಾ ಇರ್ತಾರೆ ಎಲ್ಲರೂ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು, ಎಷ್ಟೇ ಖಾರ ಇದ್ರೂ ಎಲ್ಲ ಕಡೆ ನೀರು ಕಿತ್ಕೊತ ಇದ್ರೂ ತಿನ್ನೋದು ಮಾತ್ರ ನಿಲ್ಲಿಸಲ್ಲ, ಅಷ್ಟು ಸ್ಪೈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮಗೆ ಅದು ಕೇಳಿದ ತಕ್ಷಣ ಸ್ಪೈಸಿ ಅಂತ ಹೇಳಿದ ತಕ್ಷಣ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ಬಂದಿದ್ದೀವಿ, ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು, ತುಂಬ ಬ್ಯುಸಿ ಇದ್ದಾರೆ ಅವರು, ಒಂದು ಎರಡು ಮೂರು ಮಾತು ಮಾತಾಡಿಸ್ಬಿಟ್ಟು ಅವ್ರನ್ನ ಆಮೇಲೆ ಟೇಸ್ಟ್ ಮಾಡೋಣ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ಗಂಗಮ್ಮ. ನೀವು ಇದು ಯಾವಾಗ ಶುರು ಮಾಡಿದ್ದು ಅಂಗಡಿ? ನಮ್ಮ ತಂದೆಯವ್ರು ಮಾಡಿದ್ದು, 40 ವರ್ಷ ಆಯಿತು. 40 ವರ್ಷ ಆಯಿತಾ? ನಿಮ್ಮ ತಂದೆಯವ್ರು ಶುರು ಮಾಡಿದ್ದು. ಇಲ್ಲಿ ಏನೇನು ಸಿಗುತ್ತೆ? ತಟ್ಟೆ ಇಡ್ಲಿ ಮತ್ತು ಲೆಮನ್ ರೈಸ್. ಲೆಮನ್ ರೈಸ್ ಎರಡೇ ಯಾವಾಗಲೂ? ಬೋಂಡಾ ಸಿಗುತ್ತೆ. ಆಮೇಲೆ ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ, ಎಷ್ಟು ಗಂಟೆಯಿಂದ ಎಷ್ಟು? ಬೆಳಿಗ್ಗೆ 9-11 ಇರುತ್ತೆ. 11:30 ಕ್ಲೋಸ್ ಆಗುತ್ತೆ. ದಿನ ಇರ್ತೀರಾ ಇಲ್ಲ ರಜಾ ದಿನ ಏನಾದರೂ ಮಾಡ್ತೀರಾ? ಸೋಮವಾರ ರಜಾ, ಸೋಮವಾರ ಒಂದು ದಿವಸ ರಜಾ ಇರುತ್ತೆ. ಆಮೇಲೆ ಇದು ಚಟ್ನಿ ನಿಮ್ಮ ಹತ್ರ ತುಂಬ ಖಾರವಾದ ಚಟ್ನಿ ಅಂತ ಕೇಳ್ಪಟ್ವಿ. ಹೌದಾ? ಅದು ಯಾವ್ದು, ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀರಾ? ಒಣಮೆಣಸಿನ್ಕಾಯಿ, ಮಣ್ಕಟ್ ಮೆಣಸಿನ್ಕಾಯಿ. ಓ ಸರಿ ಸರಿ, ನಾವು ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಫಸ್ಟ್ ಆರ್ಡರ್ ತೊಗೊಂಡಿದ್ವಿ, ಒಂದು ತಟ್ಟೆ ಇಡ್ಲಿ ಮತ್ತು ಒಂದು ರಾಶಿ ಚಟ್ನಿ ಹಾಕ್ಕೊಟ್ಟಿದ್ದಾರೆ, ಆಮೇಲೆ ಎರಡು ಬೋಂಡಾ ಇದೆ. ಸೊ ಇಲ್ಲಿ ಬಂದಿದ್ದು ಮೇಯ್ನ್ ಕಾರಣ ಬಂದ್ಬಿಟ್ಟು ನಮ್ಮ ಭರತ್ ಅವ್ರು ಕರ್ಕೊಂಬಂದಿದ್ದು. ಸೊ ನಿನ್ನೆ ರಾತ್ರಿನೇ ಫೋನ್ ಮಾಡಿ ಹೇಳಿದರು, ಅದು ಚಟ್ನಿ ತಿಂದಾಗ ನಿಮ್ಮ ಮಕ್ಕದ ಎಕ್ಸ್ಪ್ರೆಷನ್ ನೋಡಬೇಕು ಅಂತ, ಅದಕ್ಕೆ ಕಾಯ್ತಾ ಇದ್ದಾರೆ. ಸೊ ಅಷ್ಟು ಖಾರವಾಗಿರುತ್ತೆ, ಸ್ಪೈಸಿ ಆದ ಚಟ್ನಿ ಅಂತ ಹೇಳಿದರು. ಟೇಸ್ಟ್ ಮಾಡೋಣ. ಇಡ್ಲಿ ಸಾಫ್ಟ್ನೆಸ್ ಕಾಣಿಸ್ತಾ, ಸ್ಲೋ ಮೋಷನಲ್ಲಿ ಫುಲ್ಲು ಪಚಡಿ ಆಗ್ಬಿಡುತ್ತೆ, ಹಬ್ಬಕ್ಕಿದ್ರೆ ಅಷ್ಟು ಸಖತ್ತು ಸಾಫ್ಟಾಗಿದೆ, ಸಾಕತ್ತು ಸಾಫ್ಟಾಗಿದೆ. ಆ ಥಿಕ್ನೆಸ್ಸು ಇಷ್ಟು ದಪ್ಪ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಅಷ್ಟೇ ಫ್ಲ್ಯಾಟ್ ಆಗ್ಬಿಡುತ್ತೆ. ಸಖತ್ತು ಸಾಫ್ಟ್ ಆದ ಇಡ್ಲಿ, ನನಗೆ ಸಖತ್ ಇಷ್ಟ ಆಯಿತು, ಇಂಪ್ರೆಸ್ ಆಯಿತು. ಈಗ ಚಟ್ನಿನ ಅವ್ರು ಹೇಳಿದ್ದು ಸ್ವಲ್ಪ ಸ್ವಲ್ಪ ಎಲ್ಲ ಹಚ್ಕೊಬಾರ್ದು, ಜಾಸ್ತಿ ತಿನ್ಬಿಟ್ಟು ಹೇಳಬೇಕು ಅಂದರು. ಸೊ ಜಾಸ್ತಿ ಹಚ್ಕೊಂಡು ಸೊ ಇಟ್ಕೊಂಬಿಡೋಣ ಬಾಯಿಗೆ. ಓ ಇದೆ, ಬಾಯಿಗೆ ಇಟ್ಟಿದ ತಕ್ಷಣ ಫಸ್ಟ್ ಬರೋದೇ ಅವ್ರು ಹೇಳ್ದಂಗೆ ಖಾರ. ಕೆಂಪು ಚಟ್ನಿ, ತರಿ ತರಿಯಾಗಿ ರುಬ್ಬಿರೋ ಮೆಣಸಿನ್ಕಾಯಿ ತೇಳ್ತಾ ಇದೆ. ಸೊ ಮಣ್ಕಟ್ ಮೆಣಸಿನ್ಕಾಯಿ ಅಂತ ಯೂಸ್ ಮಾಡೋದು. ಸೊ ಅದ್ರದ್ದು ಖಾರ ಫಸ್ಟ್ ಬರೋದೇ ಖಾರ, ಬೇರೆ ಏನು ಫ್ಲೇವರು ಗಿವರ್ ಏನು ಬರೋದಿಲ್ಲ, ಸಾಕಾಗಿದೆ. ಖಾರ ಖಾರವಾಗಿ ಅದ್ಭುತ. ಆಮೇಲೆ ಆ ಕಾಯಿ ತುರಿ ಅವೆಲ್ಲ ಮಾಮೂಲಿ ಸಿಗ್ತಾ ಇರುತ್ತೆ. ಆಹಾ, ಬಟ್ ಇಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ಇದನ್ನು ಹಾಕೊಂಡು ಕುಡಿತಾವ್ರೆ, ಅದು ಹೆಂಗೆ ಕುಡಿತಾರೆ ಗೊತ್ತಿಲ್ಲ. ಹೆಂಗೆ ಸ್ಪ್ರೆಡ್ ಆಗುತ್ತೆ ಖಾರ ಅಂದರೆ, ಯಾವಾಗ ತುದಿ ಸೈಡ್ಸು ಹಿಂಗೆ ಹೋಗಿ ಗ್ಲಾಸಲ್ಲಿ ಗಂಟ್ಲು ಕೆಲಸ ಕೊಡುತ್ತೆ, ನುಂಗ್ತೀವಲ್ಲ ಹಂಗೆ ಸುಟ್ಕೊಂಡು ಹೋಗುತ್ತೆ ಲೈಟಾಗೆ. ಬೆಳಗ್ಗೆ ಚಳಿನಲ್ಲಿ ಬಂದಾಗ ಟೇಸ್ಟ್ ಮಾಡಿದಾಗ ಮಾತ್ರ ಒಳ್ಳೆ ಮಜಾ ಕೊಡುತ್ತೆ. ಆ ಚಳಿಗೆ ಇದಕ್ಕೆ ಗೊತ್ತೇ ಆಗೋದಿಲ್ಲ, ಬಿಸಿ ಬಿಸಿ ಇರುತ್ತೆ, ನುಂಗ್ಕೊಂಬಿಡ್ತಾರೆ, ಕಲ್ಸ್ಕೊಂಡು ತಿನ್ಬಿಡ್ತಾರೆ. ಅಷ್ಟೊಂದು ನಾನು ನೋಡ್ತಾ ಇದ್ವಿ. ಆಮೇಲೆ ಅದು ಆ ಕರ್ಬೇವಿನ ಸೊಪ್ಪು, ಆಮೇಲೆ ಆ ಸಾಸಿವೆದು ಆ ಸಾಸಿವೆ ಒಗ್ಗರಣೆ ಹಾಕಿರೋದು ಅದೆಲ್ಲ ಸಿಕ್ಕಿದಾಗ ಅದೆಲ್ಲ ಫ್ಲೇವರು ಚೆನ್ನಾಗಿದೆ. ಒಂದ್ಸಲಿ ಬಂದು ಟ್ರೈ ಮಾಡಿ. ಖಾರ ಜಾಸ್ತಿ ತಿಂದಿರೋ ಅಂದರೆ ಮನೆ ಖಾರ ತಿಂದೇ ಇರೋರು ಸ್ವಲ್ಪ 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 ಹಚ್ಕೋತೀನಿ, ಈ ಥರ ರಾಶಿ ಜಾಸ್ತಿ ತಿನ್ಕೊಂಬಾರ್ದು. ಹ್ಞೂ, ಬೋಂಡಾ ಇದೊಂಥರ ಸಂಪ್ರದಾಯ, ಎಲ್ಲೇ ಹೋದ್ರೂ ಅಷ್ಟೇ ವಡೆ ಬೋಂಡಾ ಪಕ್ಕದಲ್ಲಿ ಕಂಪಲ್ಸರಿ ಎಲ್ಲರೂ ಹಾಕೊಂಡು ತಿಂತಾರೆ. ಸೊ ಅವರೇ ಹಾಕೊಟ್ಬಿಡ್ತಾರೆ ಎಕ್ಸ್ಟ್ರಾ. ಇದು ಕ್ರಿಸ್ಪಿಯಾದ ಬೋಂಡಾ, ಒಳಗಡೆ ಫುಲ್ಲು ಸಾಫ್ಟ್ ಸ್ಪಾಂಜಿ,
ಪುಚ್ಕ ಪುಚ್ಕ ಅಂತಾರೆ. ಇದಕ್ಕೂ ಅಷ್ಟೇ ಒಂದು ರಾಶಿ ಚಟ್ನಿನ ಸ್ನಾನ ಮಾಡಿಸಿ. ಸರಿ, ಮೇಲ್ಗಡೆ ಕರುಮ್ ಕರುಮ್, ಒಳಗಡೆ ಫುಲ್ಲು ಸಾಫ್ಟ್, ಸೂಪರ್. ಚಟ್ನಿಗೋಸ್ಕರನೇ ಬರಬೇಕು, ಚೆನ್ನಾಗಿದೆ. ಒಂದು ಎರಡು ಮೂರು ತುತ್ತು ತಿನ್ನೋಕೆ ಖಾರ ಖಾರ ಅಂತ ಇರ್ತಾರೆ, ಆಮೇಲೆ ತಿಂತ 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 ಅಭ್ಯಾಸ ಆಗ್ಬಿಡುತ್ತೆ. ಸೊ ಆ ಕಾಲ ಇದೆ. ಕಾಯಿ ಹೋಗ್ಬಿಟ್ಟು ನೆಕ್ಸ್ಟು ರೈಸ್ ಐಟಮ್ಸ್ ಇದೆ, ರೈಸ್ ಕೊಬ್ಬರಣ. ಸೊ ನೆಕ್ಸ್ಟ್ ಬಂದು ರೈಸು, ರೈಸಲ್ಲಿ ಬಂದು ಚಿತ್ರಾನ್ನ ಇರುತ್ತೆ. ಸೊ ಚಿತ್ರಾನ್ನ ಒಂದು ಫುಲ್ ಚಿತ್ರಾನ್ನ ತೊಗೊಂಡು ಪಕ್ಕದಲ್ಲಿ ಮತ್ತೆ ಒಂದು ರಾಶಿ ಚಟ್ನಿ ಹಾಕ್ಸ್ಕೊಂಡು ಎರಡು ಬೋಂಡ ತೊಗೊಂಡಿದ್ವಿ. ಟೇಸ್ಟ್ ಮಾಡುವ ಫಸ್ಟು, ಚಟ್ನಿ ಇಲ್ದಿರ ಹಾಗೆ ತಿನ್ಬಿಡೋಣ. ನಾಲ್ಗೆ ಲೈಟಾಗಿ ಉರಿತಾ ಇದೆ, ಅವಳೇ ತಿಂದಿದ್ದು ಚಟ್ನಿ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗೆ ಮಾಡ್ಕೊಳಕ್ಕೆ ಚಿತ್ರಾನ್ನ. ಕೊತ್ತಂಬರಿ ಸೊಪ್ಪಿಂದು ಫ್ರೆಶ್ನೆಸ್ ಫೀಲ್ ಮಾಡ್ಬೋದು ಫಸ್ಟ್ ಬೈಟ್ಗೆ, ಸೂಪರ್. ಆಮೇಲೆ ನಿಂಬೆ ಹುಳಿ ಲೈಟಾಗೆ, ಇದರಲ್ಲಿ ಅಷ್ಟೊಂದು ಖಾರ ಇಲ್ಲ. ಖಾರ ಬೇಕು ಅಂದರೆ ಅದೇ ಇದೆಯಲ್ಲ ಪಕ್ಕದಲ್ಲಿ ಬಾಂಬು ಚಟ್ನಿ, ಅದರಲ್ಲಿ ತಿನ್ಬೋದು. ಸೊ ನಮ್ಮ ಭರತ್ ಅವ್ರು ಹೇಳ್ತಾ ಇದ್ರು ಸಖತ್ ಖಾರ, ನನಗೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲಂತೆ ತುಂಬ ಖಾರ ಅಂತ. ಬಟ್ ನಾನು ನೋಡ್ತಿದ್ದಂಗೆ ನನ್ನ ಮುಂದೆ ಎರಡು ಸೌಟು ಚಟ್ನಿ ಕುಡ್ದಿದ್ದಾರೆ ಅವರು, ತಿಂದಿಲ್ಲ ಕುಡ್ದಿರೋದು, ಹಾಕ್ಕೊಂಡು ಹಾಕ್ಕೊಂಡು ಎರಡು ಬೋಂಡಾಗೆ ಒಂದು ರಾಶಿ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದಿರೋದು. ಸೊ ಖಾರ ಖಾರ ಅಂತ ತಿಂತಾನೆ ಇದ್ದಾರೆ. ಇದು ಅಷ್ಟು ಚೆನ್ನಾಗಿರುತ್ತೆ, ಬಟ್ ನಿಲ್ಸಕ್ಕೆ ಮನ್ಸು ಬರಲ್ಲ, ತಿಂತಾನೇ ಇರಬೇಕು ಅನಿಸುತ್ತೆ. ಸೊ ನಾನು ಇವಾಗ ಚೆನ್ನಾಗಿ ಕಲಿಸ್ಕೊಂಡು ತಿನ್ಬಿಡಲ್ಲ, ಒಣ ಒಣಗಿದಾಗೆಲ್ಲ ಕಲಿಸ್ಕೊಬಾರ್ದು. ನಮಗೆ ಖಾಲಿ ಆಯಿತು ಅಂದರೆ ಮತ್ತೆ ಇನ್ನು ಸ್ವಲ್ಪ ಹಾಕಿಸ್ಕೊಂಬೋಣ. ಬೇಕಾದ್ರೆ ಚೆನ್ನಾಗಿ ಕಲಿಸಿ ಚೆನ್ನಾಗಿ ಮಿದ್ಕೊಂಡು, ಓಹೋ ಅವಾಗಲೇ ಬರೀ ಚಿತ್ರಾನ್ನ ತಿಂದಾಗ ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಅದ್ರದ್ದು ಫ್ರೆಶ್ನೆಸ್ಸು, ಆ ಉಳಿ ಅಂಶ ಫೀಲ್ ಆಗ್ತಿತ್ತು. ಚಟ್ನಿ ಮಿಕ್ಸ್ ಮಾಡಿದ ತಕ್ಷಣ ಇದ್ರ ಟೇಸ್ಟೆಲ್ಲ ಅದು ಡಾಮಿನೇಟ್ ಮಾಡಾಕ್ಬಿಡ್ತು. ಇದು ಚಟ್ನಿದು ಹಸಿಮೆಣಸಿನ್ಕಾಯಿ ಟೇಸ್ಟ್, ಖಾರ ಫುಲ್ಲು ಖಾರ. ಆಮೇಲೆ ಇದು ಅದು ಚಟ್ನಿದು ಎಲ್ಲ ಹೋದ್ಮೇಲೆ ನೆಕ್ಸ್ಟು ಇದ್ರದ್ದು ಫ್ಲೇವರ್ ಬರುತ್ತೆ. ಸೊ ಅದು ಡಾಮಿನೇಟ್ ಮಾಡುತ್ತೆ ಯಾವುದೇ ಜೊತೆ ಮಿಕ್ಸ್ ಮಾಡ್ಕೊತಿದ್ರು. ಸೂಪರ್ ಚಿತ್ರಾನ್ನ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ, ಸೂಪರ್ ಆಗಿದೆ. ಎಲ್ಲೇ ಹೋದರೂ ಪಲಾವೇ ಜಾಸ್ತಿ ನಾನು ಪ್ರಿಫರ್ ಮಾಡೋದು, ಯಾಕಂದರೆ ಬಿರಿಯಾನಿ ಥರ ಇರುತ್ತಲ್ಲ ಅದಕ್ಕೆ. ಬಟ್ ಈ ಚಿತ್ರಾನ್ನ ಇಲ್ಲಿ ಅದ್ಭುತವಾಗಿದೆ, ಫಸ್ಟ್ ಟ್ರೈ. ಚಿತ್ರಾನ್ನ ಮಾತ್ರ ಅದ್ಭುತವಾಗಿದೆ, ಮಸ್ಟ್ ಟ್ರೈ. ಸೊ ರೈಸಲ್ಲಿ ತಿಂತೀನಿ ಅಂದರೆ ಸರಿ, ಇದೊಂದೇ ಸಿಗೋದು, ಬೇರೆ ಏನೂ ಸಿಗೋದಿಲ್ಲ. ಅದಕ್ಕೆ ಚಟ್ನಿ ಮಾತ್ರ ಅಲ್ಟಿ ಕಾಂಬಿನೇಷನ್ನು ಸಾಕಾದಾಗಿದೆ, ಮಾತ್ರ ಅದ್ರದ್ದು ಲೆವೆಲ್ ಇನ್ನು ಸ್ವಲ್ಪ ಮೇಲಕ್ಕೆ ತೊಗೊಂಡೋಗುತ್ತೆ ಚಿತ್ರಾನ್ನದ್ದು ಚಟ್ನಿ ಜೊತೆ ತಿಂದರೆ. ಆಮೇಲೆ ಇನ್ನೊಂದು ಏನು ಅಂದರೆ, ನಾರ್ಮಲಾಗಿ ಮನೇಲಿ ಏನೇ ಗೊತ್ತಾ, ಚಟ್ನಿ ಇರೋದು ಮನೇಲಿ ಏನು ಗೊತ್ತಾ, ಚಿತ್ರಾನ್ನ ಇತ್ತು ಅಂದರೆ ನಿನ್ನೆ ಆಮೇಲೆ ಭಾನುವಾರ ಏನಾದರೂ ಚಿಕನ್ ಸಾರ್ ಮಿಕ್ಕಿತ್ತು ಅಂದರೆ ಮಂಗಳವಾರ ಹಾಕ್ಕೊಂಡು ತಿನ್ನೋದು ನನ್ನ ಪರ್ಸ್ನಲ್ ಫೇವ್ರೇಟು. ಸೊ ನಿಮಗೆ ಆ ಥರ ಏನೋ ಇರುತ್ತಲ್ಲ ಕಾಂಬಿನೇಷನ್ನು, ಯಾವುದು ಇಷ್ಟ ಅಂತೇಳಿ, ಚಟ್ನಿ ಇಷ್ಟನಾ ಇಲ್ಲ ಚಿಕನ್ ಸಾರ್ ಜೊತೆ ತಿನ್ನೋಕ್ಕೆ ಇಷ್ಟನಾ ಚಿತ್ರಾನ್ನ. ಖಾರಮಯ ಆಯಿತು, ನೀಟಾಗಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಫೈನಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಾಯಿತು. ಸೊ ಚಟ್ನಿ ಮಾತ್ರ ಸಖತ್ತು ಸ್ಪೈಸಿ ಆಗಿತ್ತು. ಸೊ ನಮ್ಮ ಭರತ್ ಅವ್ರು ಹೇಳ್ದಂಗೆ ಅವ್ರು ಹೇಳಿದರು ಚಾಲೆಂಜ್ ಮಾಡೋಣ, ಇಬ್ಬರು ತಿನ್ನೋಣ ಅಂದರೆ ಬರಲಿಲ್ಲ ಕ್ಯಾಮ್ರಾ ಮುಂದೆ. ಬಟ್ ಅವರಂತೂ ಅವ್ರು ತಿಂತಾ ಇದ್ದಿದ್ದು ನೋಡಿದಾಗ, ಅವ್ರ ಎಕ್ಸ್ಪ್ರೆಷನ್ ನೋಡಿದಾಗ ಸ್ವಲ್ಪ ಭಯ ಆಗಿತ್ತು, ಇದು ಇಷ್ಟೊಂದು ಖಾರ ಇದೆಯಾ ಅಂತ. ಬಟ್ ಅವ್ರು ತಿಂತಾನೆ ಇದ್ರಲ್ಲ, ಚೆನ್ನಾಗಿರುತ್ತೆ ಆಮೇಲೆ ತಿಂತಾ ತಿಂತಾ ಇಷ್ಟ ಆಗುತ್ತೆ ಅಂತ. ಸೊ ನಮಗೂ ಹಂಗೆ ಆಯಿತು, ಒಂದು ಎರಡು ಮೂರು ತುತ್ತು ಸ್ಟಾರ್ಟಿಂಗ್ ಇಟ್ಟಿದ ತಕ್ಷಣವೇ ಆ ಮೆಣಸಿನ್ಕಾಯ್ದು ಘಾಟ್, ಬರೀ ಆ ಮೆಣಸಿನ್ಕಾಯ್ದು ಇದೇ ಫ್ಲೇವರೇ ಬರುತ್ತೆ. ಆಮೇಲೆ ಕಾಯಿ ಅವಾಗವಾಗ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ ಅಷ್ಟೇ. ಬಟ್ ಸಾಕಾಗಿತ್ತು, ನಿಲ್ಸಲ್ಲ ಅದೆಲ್ಲ ಖಾರ ಅಂತ ಅನಿಸುತ್ತೆ. ಬಟ್ ಯಾರು ತಿನ್ನೋದು ನಿಲ್ಸಲ್ಲ, ಹಾಕ್ಕೊಂಡು ಹಾಕ್ಕೊಂಡು ತಿಂತಾನೆ ಇರ್ತಾರೆ. ಇಡ್ಲಿ ಮಾತ್ರ ಸಖತ್ತು ಸಾಫ್ಟ್ ಆಗಿತ್ತು, ವೀಡಿಯೋದಲ್ಲಿ ನೋಡಿರ್ತೀರ, ಪ್ರೆಸ್ ಮಾಡಿದೆ ಫುಲ್ಲು ಇದು ಅಪ್ಪಚ್ಚಿ ಆಗುತ್ತೆ, ಫುಲ್ ಫ್ಲ್ಯಾಟ್ ಆಗೋಗ್ಬಿಡ್ತಿತ್ತು. ಸೊ ಅಷ್ಟು ಸಾಫ್ಟ್ ಆಗಿತ್ತು, ಮತ್ತು ಇಡ್ಲಿನ ಚಟ್ನಿಗೆ ಇಟ್ಟಿದ ತಕ್ಷಣ ಹೀರ್ಕೊಂಬಿಡ್ತಿತ್ತು ಚಟ್ನಿ ಫುಲ್ಲು, ಅಷ್ಟು ಏರ್ ಪಾಕೆಟ್ಸು ಅದೆಲ್ಲ ಇತ್ತು. ಒಳ್ಳೆ ಬ್ರೇಕ್ಫಾಸ್ಟು, ಬಂದು ಬರೀ ಇಡ್ಲಿ ತಿಂತೀರಾ ಸಿಂಪಲ್ಲಾಗಿ ಅಂದರೆ, ಆಮೇಲೆ ಬಾಯಲ್ಲಿ ಗಾಯಾಗಿ ನಾಲ್ಗೆ ಏನಾಗಿತ್ತು ಅಂದರೆ ತಿನ್ನಕ್ಕೆ ತಿನ್ನಬೇಡಿ ಚಟ್ನಿನ, ಎಲ್ಲ ಸರಿ ಹೋದ್ಮೇಲೆ ತಿನ್ನಿ, ಸಖತ್ ಖಾರ ಇರುತ್ತೆ. ಅವ್ರು ಆಮೇಲೆ ಹೇಳಿದ್ರೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಅದ್ಯಾವುದು ಮಣ್ಕಟ್ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ ಅಂತ, ಅದು ಸಖತ್ ಸ್ಪೈಸಿಯಾಗಿರುತ್ತೆ. ಸೊ ಆ ಮೆಣಸಿನ್ಕಾಯಿದು ಫ್ಲೇವರ್ನ ಫೀಲ್ ಮಾಡ್ಬೋದು ನೀವು. ಆಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಇಲ್ಲಿ ಸಿಗೋದು ರೈಸ್ ಬಾತಲ್ಲಿ ಚಿತ್ರಾನ್ನ ಒಂದೇ. ಸೊ ಚಿತ್ರಾನ್ನ ಮಾತ್ರ ಮಸ್ಟ್ ಟ್ರೈಗೆ, ತಿಂದಿದ ತಕ್ಷಣ ನಿಮಗೆ ಆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಕೊತ್ತಂಬರಿ ಸೊಪ್ಪಿಂದು ಫ್ರೆಶ್ನೆಸ್ಸು ಜಾಸ್ತಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರ್ತಾರೆ. ಆಮೇಲೆ ಆ ಕರ್ಬೇವಿನ ಸೊಪ್ಪು ಲೈಟಾಗಿ ಸಿಗ್ತಾ ಇರುತ್ತೆ, ಅದಂತೂ ಸಖತ್ ರಿಫ್ರೆಶಿಂಗ್ ಆಗಿತ್ತು. ಮತ್ತು ಆ ಚಟ್ನಿ ಜೊತೆಗೆ ತಿನ್ನೋಕ್ಕಂತೂ ಇನ್ನೂ ಡಬಲ್ ಧಮಾಕ, ಇದರಲ್ಲಿ ಅಷ್ಟೊಂದು ಖಾರ ಇರಲ್ಲ ಚಟ್ನಿ ಇದು.
ಸೊ ಇದರಲ್ಲಿ ಜಾಸ್ತಿ ಖಾರ ಇರೋದಲ್ಲ ಚಿತ್ರಾನ್ನದಲ್ಲಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದರ ಲೆವೆಲ್ ಮೇಲೆ ಹೋಗ್ಬಿಡುತ್ತೆ. ಮಸ್ಟ್ ಟ್ರೈ ರೈಸ್ ಬಾತು ಅಂತ ತಿನ್ನೋದು, ರೈಸ್ ತಿನ್ನೋದು ಫೇವ್ರೇಟ್ ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಸೊ ಇಲ್ಲಾಂದರೆ ಎರಡೂ ತಿನ್ನಿ, ಇಡ್ಲಿ ತಿಂದ್ಬಿಟ್ಟು ಆಮೇಲೆ ರೈಸ್ ಬಾತ್ ತಿಂದರೆ ಹಾಫ್ ರೈಸ್ ಹಾಕೊಂಡು ತಿಂದರೆ ಹೊಟ್ಟೆ ಫಿಲ್ ಆಗ್ಬಿಡುತ್ತೆ. ಆಮೇಲೆ ಬೋಂಡಾ ಹಾಕ್ಸ್ಕೊಂಡು ತಿನ್ನೋದು ಮರಿಬೇಡಿ, ಅದಂತೂ ಮೇಲ್ಗಡೆ ಲೇಯರ್ ಮಾತ್ರ ಸಕ್ಕತ್ತು ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಸಾಫ್ಟಾಗಿ ಸೂಪರ್ ಆಗಿತ್ತು. ಸೊ ಮಸ್ಟ್ ರೆಕಮೆಂಡ್ ಜಾಗ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ನೀವು ಆರಾಮಾಗಿ ಬಂದ್ಬಿಡ್ಬೋದು ಫಾಲೋ ಮಾಡಿಕೊಂಡು. ಸೊ ಬೋರ್ಡ್ ಏನು ಇರೋದಿಲ್ಲ, ಜನ ನಿಂತಿರ್ತಾರೆ, ನೀವು 9 ಗಂಟೆ 10 ಗಂಟೆ ಟೈಮಿಗೆ ಬಂದರೆ ಜನ ನಿಂತಿರ್ತಾರೆ ತುಂಬ, ಅವಾಗ ನೋಡಿ ಕಂಡುಹಿಡಿಬೋದು. ಸೊ ಬನ್ನಿ, ಮಸ್ಟ್ ವಿಸಿಟ್ ಜಾಗ. ಆಮೇಲೆ ಕೊನೆಯದಾಗಿ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ, ಸೊ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.